ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ನಾನು ಅಜಿತ್. ಸೊ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ವೀಡಿಯೋ ಒಂದು ಸ್ಪೆಷಲ್ ವೀಡಿಯೋ ಅಂತ ಹೇಳಬೇಕು. ಯಾಕೆಂದರೆ ಇವತ್ತಿನ ವೀಡಿಯೋದಲ್ಲಿ ನಮ್ಮ ಒಂದು ಚಾನಲ್ಗೆ ಒಂದು ಅಪ್ಡೇಟ್ನ ಕೊಡ್ತಾ ಇದ್ದೀವಿ. ಅಂದರೆ ಯಾವುದೋ ಒಂದು ಪ್ರಾಡಕ್ಟ್ನ ನಮ್ಮ ಚಾನಲ್ಗೆ ತಂದಿದ್ದೀವಿ. ಸೊ ಅದನ್ನ ನಾನು ನೀವು ವೀವರ್ಸ್ ಆದಂಥ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ ನಮ್ಮ ಚಾನಲ್ ಒಳಗೆ ಅದು ಏನೇ ಬಂದರೂ ಕೂಡ ಅಷ್ಟೇ ನನಗೂ ಮತ್ತು ನಿಮಗೂ ಗೊತ್ತಾಗದೆ ಯಾವತ್ತು ಕೂಡ ಇದ್ದಿರಲ್ಲ. ಸೊ ಅದಕ್ಕೋಸ್ಕರನೇ ನಿಮ್ಮ ಜೊತೆನೂ ಅದನ್ನ ತೋರಿಸ್ಬಿಟ್ಟು ಆಮೇಲೆ ಅದನ್ನ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡೆ. ಇವತ್ತು ಏನಪ್ಪ ನಮ್ಮ ಚಾನಲ್ಗೆ ಏನು ಅಪ್ಡೇಟ್ ಬಂದಿದೆ, ಏನು ಅಜಿತ್ ತಂದಿದ್ದಾರೆ ಅಂತ ನೀವು ಕೇಳೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಬಿಡಿ. ಅವಾಗ ಮಾತ್ರ ನಾನು ಮಾಡೋ ವೀಡಿಯೋಗಳ ನೋಟಿಫಿಕೇಶನ್ ನಿಮ್ಮನ್ನ ಬಂದು ಸೇರುತ್ತೆ. ಓಕೆ ಗೈಸ್, ಇವತ್ತು ನಾವು ನಮ್ಮ ಚಾನಲ್ಗೆ ಯಾವ ತರಹದ ಒಂದು ಅಪ್ಡೇಟ್ ಅನ್ನು ತಂದಿದ್ದೀವಿ ಅಂತ ನೋಡಿದ್ರೆ ತುಂಬಾನೇ ಇಂಪಾರ್ಟೆಂಟ್. ಒಂದು ಚಾನಲ್ ಇಟ್ಟಿದ್ದೀರಾ ಅಂದ್ರೆ ನಿಮಗೆ ಒಂದು ಪರ್ಫೆಕ್ಟ್ ಆದಂತಹ ಒಂದು ಕ್ಯಾಮರಾ ಬೇಕಾಗುತ್ತೆ, ಲೈಟಿಂಗ್ ಸೆಟಪ್ ಬೇಕಾಗುತ್ತೆ, ಒಂದು ಒಳ್ಳೆ ಕಂಟೆಂಟ್ ನ ಕ್ರಿಯೇಟ್ ಮಾಡಿಕೊಳ್ಬೇಕಾದ್ರೆ ಜನರು ಇದೆರಡನ್ನು ನೋಡ್ತಾರೆ. ಅಂಡ್ ಇದೇ ತರ ಫಸ್ಟ್ ನಮಗೆ ಎಡಿಟಿಂಗ್ ಮಾಡೋಕೆ ಒಂದು ಸಾಫ್ಟ್ವೇರ್ ಮತ್ತು ಒಂದು ಲ್ಯಾಪ್ಟಾಪ್ ಬೇಕಾಗುತ್ತೆ. ಯಾಕಂದ್ರೆ ಮೊಬೈಲ್ ಅಲ್ಲಿ ನೀವು ಎಡಿಟಿಂಗ್ ಮಾಡ್ತಾ ಇದ್ರೆ ತುಂಬಾನೇ ಕಷ್ಟ. ನಾನದನ್ನ ಆ ಕಷ್ಟನ ಪಡ್ತಾ ಇದ್ದೆ. ಸೊ ತುಂಬಾನೇ ಕಷ್ಟ ಮೊಬೈಲಲ್ಲಿ ಎಡಿಟ್ ಮಾಡೋದು ನಿಜ ಹೇಳ್ಬೇಕಾದ್ರೆ. ಯಾಕಂದ್ರೆ ಆ ಫೈಲ್ಸ್ ಎಲ್ಲ ತುಂಬಾನೇ ದೊಡ್ಡದಾಗಿರುತ್ತೆ, ನೀವು ಅದನ್ನ ಸ್ಟೋರೇಜ್ ಮಾಡಿ ಅಲ್ಲಿಂದ ಇಲ್ಲಿಗೆ ಎನ್ಕ್ರಿಪ್ಟ್ ಮಾಡಿ ಅದನ್ನ ನೀವು ಫೈನಲ್ ಔಟ್ಪುಟ್ ತೆಗೆಯೋಷ್ಟರಿಗೆ ಅರ್ಧ ಒಂದು ವಿಡಿಯೋನ ಕಟ್ ಆಗಿ ಹೋಗಿರುತ್ತೆ, ತುಂಬಾನೇ ಕಷ್ಟ. ಸೊ ಅದಕ್ಕೋಸ್ಕರನೇ ನಾನು ಚಾನಲ್ಗೆ ಒಂದು ಲ್ಯಾಪ್ಟಾಪ್ನ ತಗೊಂಡ್ಬಂದಿದ್ದೀನಿ. ಸೊ ನಮ್ಮ ಲ್ಯಾಪ್ಟಾಪ್ ಅಂದರೆ ಸೊ ನನಗೆ ತುಂಬ ದಿವಸದಿಂದ ಅದು ಆಸೆ ಇರಲಿಲ್ಲ, ನನಗೆ ಲ್ಯಾಪ್ಟಾಪ್ ಮೇಲೆಲ್ಲ ಅಷ್ಟು ಆಸೆ ಇರಲ್ಲ. ಸೊ ಅದಕ್ಕೆ ನಾನು ತಗೊಳ್ಳದೇ ಇದ್ದೆ. ಸೊ ಇವಾಗ ನಮ್ಮ ಚಾನಲ್ಗೆ ಬೇಕಾಗುತ್ತೆ ಫ್ಯೂಚರ್ಗೆ, ನಾನು ಒಂದು ದೊಡ್ಡದಾಗಿ ಕಮಿಟ್ಮೆಂಟ್ ಇಟ್ಕೊಂಡಿದ್ದೀನಿ ಅಂತ ನಾನು ನಿಮಗೆ ಮುಂದ್ಗಡೆ ಹೇಳ್ತೀನಿ. ಇವಾಗ ಹೇಳಿದ್ರೆ ಚೆನ್ನಾಗಿರಲ್ಲ, ಬಟ್ ಮುಂದ್ಗಡೆ ಒಂದಿನ ಖಂಡಿತವಾಗ್ಲೂ ಹೇಳ್ತೀನಿ ಅದಾಗುವಾಗ. ಅದಕ್ಕೋಸ್ಕರ ಈ ಒಂದು ಚಿಕ್ಕ ಅಪ್ಡೇಟ್ ಅನ್ನು ನಮ್ಮ ಚಾನಲ್ಗೆ ತಂದಿದ್ದೀನಿ. ಸೊ ಈ ಒಂದು ಅಪ್ಡೇಟ್ ಅಲ್ಲಿ ಏನಿರುತ್ತೆ ಅಂದ್ರೆ ಈ ಒಂದು ಲ್ಯಾಪ್ಟಾಪ್ ಬಗ್ಗೆ ನಾನು ಹೇಳ್ಕೊಡ್ತೀನಿ, ಯಾವ ತರ ಇದೆ, ನಾನು ಯಾವ ಪರ್ಚೇಸ್ ಪ್ರೈಸ್ಗೆ ಪರ್ಚೇಸ್ ಮಾಡಿದೆ, ಅಂಡ್ ನೀವು ಇದನ್ನ ಯೂಸ್ ಮಾಡ್ಬೋದಾ ತಗೊಂಡು ಅಂತ. ಅಂದ್ರೆ ನಾನು ಅದನ್ನ ಯೂಸ್ ಮಾಡಿದ್ದೀನಿ. ಸೊ ಒನ್ ವೀಕ್ ಯೂಸ್ ಮಾಡಿನೇ ನಾನು ಈ ಒಂದು ರಿವ್ಯೂನ ಕೊಡ್ತಾ ಇದ್ದೀನಿ ಈ ಲ್ಯಾಪ್ಟಾಪ್ ಬಗ್ಗೆ. ಸೊ ಯಾರು ವರಿ ಮಾಡದೆ ಈ ಒಂದು ಪ್ರಾಡಕ್ಟ್ನ ತಗೋಬೋದಾ ತಗೋಬಾರ್ದಾ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ವಿಡಿಯೋ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಬನ್ನಿ ಹೋಗೋಣ, ನಾವು ಇವಾಗ ಒಂದು ಲ್ಯಾಪ್ಟಾಪ್ನ ಎಕ್ಸ್ಪ್ಲೋರ್ ಮಾಡಿ ನೋಡೋಣ. ಸೊ ಗಾಯ್ಸ್, ಈ ಒಂದು ಬಾಕ್ಸಲ್ಲೇ ನನಗೆ ಫ್ಲಿಪ್ಕಾರ್ಟಿಂದ ಈ ಒಂದು ಪಾರ್ಸಲ್ ಬಂತು. ಸೊ ಪಾರ್ಸಲ್ ವೈಸ್ ಪ್ಯಾಕೇಜ್ ಎಲ್ಲ ಹೇಗಿದೆ ಅಂತ ನೋಡಿದ್ರೆ ತುಂಬಾ ನೀಟಾಗಿ ಪ್ಯಾಕೇಜ್ ಮಾಡಿದ್ರು, ಆ್ಯಂಡ್ ಕ್ಲೀನ್ ಆಗಿ ತಗೊಂಬಂದಿದ್ರು, ಏನು ಡ್ಯಾಮೇಜ್ ಇರಲಿಲ್ಲ. ಆ್ಯಂಡ್ ಈ ಒಂದು ಲ್ಯಾಪ್ಟಾಪ್ ಯಾವುದಂತ ನೋಡಿದ್ರೆ ಡೆಲ್ನ ಒಂದು ಡೆಲ್ ಇನ್ಸ್ಪಿರಾನ್ ಕೋರ್ i3 11th generation, 8 GB ರ್ಯಾಮ್, 256 GB ರೋಮ್ ಇರುತ್ತೆ. ಸೊ SSD ಇದು, HD ಹಾರ್ಡ್ ಡ್ರೈವ್ ಇಲ್ಲದೊಂದು ಇದು. ಸೊ ಎಕ್ಸ್ಪೆಂಡಬಲ್ ಹಾರ್ಡ್ ಡ್ರೈವ್ ಬೇಕಾದ್ರೆ ನೀವು ಯೂಸ್ ಮಾಡ್ಕೋಬಹುದು. ಸೊ ಇದು ವಿಂಡೋಸ್ 11 ಹೋಮ್ನ ಸಪೋರ್ಟ್ ಮಾಡುತ್ತೆ. ಸೊ ಇನ್ಸ್ಪಿರಾನ್ 5410 ಅಂತ ಇದ್ರ ಮಾಡಲ್ ನೇಮ್. ಇದು 2-in-1 ಲ್ಯಾಪ್ಟಾಪ್. ಸೊ ಲೈಕ್ ನೀವು ಪ್ಯಾಡ್ ನೋಟ್ ಪ್ಯಾಡ್ ಆಗಿ ಯೂಸ್ ಮಾಡ್ಕೋಬಹುದು, ಲ್ಯಾಪ್ಟಾಪ್ ಆಗಿನ ಯೂಸ್ ಮಾಡ್ಕೋಬಹುದು. ಅದು ತೋರಿಸ್ತೀನಿ ಈಗ ಅಂತ. ಆ್ಯಂಡ್ 1.5 kg ಇರುತ್ತೆ, 14-inch ಒಂದು ಲ್ಯಾಪ್ಟಾಪ್. ಸೊ ತುಂಬಾ ಫ್ಲೆಕ್ಸಿಬಲ್ ಆದಂಥ ವಿತ್ MS ಆಫೀಸ್ನು ಇದರಲ್ಲಿರುತ್ತೆ. ಆ್ಯಂಡ್ ತುಂಬಾ ಲೈಕ್ ಈಗ ನೀವು ಮ್ಯಾಕ್ಬುಕ್ ಯೂಸ್ ಮಾಡಿರುತ್ತೆ 13-inch, ಸೊ 1-inch ಎಕ್ಸ್ಟ್ರಾ ಅಷ್ಟೇ. ತುಂಬಾ ಒಂದು ಚಿಕ್ಕದಾಗಿರುವಂಥ ಒಂದು ಲ್ಯಾಪ್ಟಾಪ್, ತುಂಬಾ ಹ್ಯಾಂಡಿ ಆಗಿರುತ್ತೆ ನೋಡೋಕ್ಕೆ. ಸೊ ಓಪನ್ ಮಾಡಿ ತೋರಿಸ್ತೀನಿ ನೀವು ನೋಡಿ. ಸೊ ಈಗ ಬಾಕ್ಸ್ನ ವಾಪಸ್ ಓಪನ್ ಮಾಡಿದರೆ ಸೇಫ್ಟಿ ವೈಸ್ ಈ ಥರ ಎಲ್ಲ ಇರುತ್ತೆ. ಸೊ ನಿಮಗೆ ಫಸ್ಟ್ ನೋಡೋಕೆ ಸಿಗ್ತಾ ಇರೋದಂಥದ್ದು ಒಂದು ಚಾರ್ಜಿಂಗ್ ಅಡ್ಯಾಪ್ಟರ್ ಕೊಟ್ಟಿದ್ದಾರೆ, ಸೊ ಸೈಡಿಗೆ ಕೂಡ. ಆ್ಯಂಡ್ ಒಂದು ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ. ಸೊ ಇದ್ರ ಜೊತೆ ಅಷ್ಟೇ ಸಿಗ್ತಾ ಇರೋದು, ಬೇರೆ ಏನು ಸಿಗಲಿಲ್ಲ. ಆ್ಯಂಡ್ ನೆಕ್ಸ್ಟ್ ನೋಡೋದಾಗಿದ್ರೆ ಈ ಒಂದು ಲ್ಯಾಪ್ಟಾಪ್ ಸಿಗುತ್ತೆ ನಿಮಗೆ. ಸೊ ಇದರಲ್ಲಿ ಯೂಸರ್ ಮ್ಯಾನ್ಯುವಲ್ಸ್ ಇತ್ತು ಅಷ್ಟೇ, ಬೇರೆ ಏನಿರಲಿಲ್ಲ. ಆ್ಯಂಡ್ ಈ ಒಂದು ಲ್ಯಾಪ್ಟಾಪ್ನ ಇನ್ಪುಟ್ ನೋಡಿದ್ರೆ, ನೀವು ಔಟ್ಪುಟ್ ನೋಡಿದ್ರೆ ಈ ಥರ ಒಂದು ಬಿಲ್ಡ್ ಕ್ವಾಲಿಟಿಯಲ್ಲಿ ಇರುತ್ತೆ. ಸೊ ಇದೆಲ್ಲ ಯೂಸರ್ ಮ್ಯಾನ್ಯುವಲ್ಸ್, ನಮಗೆ ಅದು ಯೂಸ್ಫುಲ್ ಇಲ್ಲ. ಸೊ ಅದನ್ನ ಸೈಡ್ಗೆ ಇಟ್ಬಿಡೋಣ. ಸೊ ನಿಮಗೆ ನೋಡಿದ್ರೆ ಲ್ಯಾಪ್ಟಾಪ್ ಈ ಒಂದು ಲುಕ್ಕಲ್ಲಿ ನೋಡೋಕ್ಕೆ ಸಿಗುತ್ತೆ. ಸೊ ಲೈಕ್ ಈ ಥರ ನೋಡಿದ್ರ ಹೀಗೆ ತೋರಿಸ್ತೀನಿ. ಸೊ ಈ ಒಂದು ಲುಕ್ಕಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಸೊ ಲೈಕ್ ಬಿಲ್ಡ್ ಕ್ವಾಲಿಟಿ ಬಗ್ಗೆ ನೋಡಬೇಕಾದ್ರೆ ತುಂಬಾ ಪರ್ಫೆಕ್ಟ್ ಆಗಿದೆ. ಪ್ಲಾಟಿನಮ್ ಕಲರಲ್ಲಿ ತುಂಬಾ ಒಂದು ಲೈಕ್ ಪ್ಲಾಸ್ಟಿಕ್ಸ್ನ ಯಾವುದು ಕೂಡ ಎಲ್ಲೂ ಕೂಡ ಯೂಸ್ ಮಾಡಿಲ್ಲ, ಅಷ್ಟು ಒಂದು ಕ್ಲಿಯರ್ ಆದಂಥ ಒಂದು ಫಿನಿಷಿಂಗ್ನ ಕೊಟ್ಟಿದ್ದೀವಿ ಈ ಲ್ಯಾಪ್ಟಾಪ್ ಅಂತ ಹೇಳ್ಬೋದು. ಆ್ಯಂಡ್ ಇದರಲ್ಲಿ ತುಂಬಾ ಇಷ್ಟ ಆಗಿದ ಒಂದು ವಿಷಯ ಅಂದರೆ ಈ ಡೆಲ್ನ ಸಿಂಬಲ್ ಯಾವತ್ತೂ ಕೂಡ ಒಂದು ಮ್ಯಾಕ್ಬುಕ್ನ ಯೂಸ್ ಮಾಡುವಾಗೆ ಇದೆ. ಇದನ್ನ ಓಪನ್ ಮಾಡೋಣ ಅಷ್ಟೇ. ಲೈಕ್ ಹೀಗೆ ಓಪನ್ ಮಾಡಿದರೆ ನೀವು ಈ ಒಂದು ಲ್ಯಾಪ್ಟಾಪ್ನ ಇಂಟರ್ಫೇಸಿಗೆ ಬರ್ತೀರಾ. ಸೊ ಇದು ಲೈಕ್ 2-in-1 ಲ್ಯಾಪ್ಟಾಪ್ ಆಗಿರೋದ್ರ ಕಾರಣ ಈ ಒಂದು ಲ್ಯಾಪ್ಟಾಪಲ್ಲಿ ಟಚ್ ಸ್ಕ್ರೀನ್ ಜೊತೆ ಬಂದಿದೆ ಈ ಲ್ಯಾಪ್ಟಾಪ್. ಸೊ ನಿಮಗೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ ಇದರಲ್ಲಿ ಓಪನ್ ಇದೆ. ಸೊ ಈಗ ನೋಡ್ತಾ ಇರ್ಬೋದು ಡೆಲ್ ಅಂತ ಓಪನ್ ಆಗ್ತಿದೆ, ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ ಅವೈಲಬಲ್ ಇದೆ. ಸೊ ಈಗ ಓಪನ್ ಆದ ತಕ್ಷಣ
ನೀವು ನೋಡ್ಕೋಬೋದು. ಫಿಂಗರ್ ಪ್ರಿಂಟ್ ಇಟ್ಟ ತಕ್ಷಣ ಓಪನ್ ಆಗುತ್ತೆ. ಸೊ ಇದರ ಒಂದು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತ್ರ ಕಂಪ್ಲೀಟ್ ಆಗಿ ಒಂದು ಔಟ್ಲುಕ್ ಫಿನಿಶಿಂಗ್ನ ಕೊಟ್ಟಿದೆ. ಸೊ ನಿಮಗೆ ವೆಬ್ ಕ್ಯಾಮ್ ಸಿಗ್ತಾ ಇದೆ, ಇದನ್ನ ಕ್ಲೋಸ್ ಮಾಡ್ಕೋಬೋದು ಬೇಕಾದ್ರೆ. ಆ್ಯಂಡ್ ಇದರಲ್ಲಿ ಯಾವುದೇ ಥರದ ಒಂದು ನನಗೆ ಡಿಫಿಕಲ್ಟ್ ಆಗಿ ಅನಿಸಿರುವಂಥ ವಿಷಯ ಯಾವುದು ನಾನು ನೋಡಿಲ್ಲ, ತುಂಬಾ ಕ್ಲಿಯರ್ ಆಗಿದೆ. ಆ್ಯಂಡ್ ನಿಮಗೆ ಇನ್ನೊಂದು ಹೇಳ್ಬೇಕಾದ್ರೆ ಇದರ ಸ್ಪೀಕರ್ ಬಂದು ನೋಡಿದ್ರೆ ನೀವು ಈ ಒಂದು ಕೆಳಗಡೆ ಬರ್ತಾ ಇದೆ, ಇಲ್ಲಿ ಈ ಒಂದು ರೇಂಜಲ್ಲಿ ಬರ್ತಾ ಇದೆ ಸ್ಪೀಕರ್ಸು. ಸೊ ನಿಮಗೆ ಏರ್ ವೆಂಟಿಲೇಟರ್ಸ್ ಇದೆ. ಸೊ ನೀವು ಹೀಗೆ ಓಪನ್ ಮಾಡಿದಾಗ ಏರ್ ವೆಂಟಿಲೇಟರ್ ಹೇಗೆ ಹೋಗ್ತಾ ಇದೆ ಅಂದರೆ, ಈ ಒಂದು ಗ್ಯಾಪಲ್ಲಿ, ಈ ಒಂದು ಗ್ಯಾಪ್ ನೋಡಿದ್ರೆ ಈ ಒಂದು ಗ್ಯಾಪ್ ಇಲ್ಲಿ ಓಪನ್ ಆಗುತ್ತೆ. ಈ ಒಂದು ಬಿಲ್ಡ್ ಕ್ವಾಲಿಟಿ, ಈ ಒಂದು ಲ್ಯಾಪ್ಟಾಪ್ನ ಬಿಲ್ಡ್ನ ಆ ಥರ ಮಾಡಿಟ್ಟಿದ್ದಾರೆ. ಸೊ ಆ ಡಿಸೈನ್ ನೋಡಿದ್ದೀರಾ, ಈ ಒಂದು ಗ್ಯಾಪ್ ಬಂದ್ಬಿಟ್ಟು ಆ ಒಂದು ಏರ್ ವೆಂಟಿಲೇಷನ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಈ ಒಂದು ಲ್ಯಾಪ್ಟಾಪಲ್ಲಿ. ಸೊ ಇದೇ ಥರ ನೀವು ಇದನ್ನ ಬೇಕಾದರೆ ಇದು ಬ್ಯಾಕ್ಲಿಟ್ ಕೀಬೋರ್ಡ್ನ ಯೂಸ್ ಮಾಡಿದ್ದಾರೆ. ಸೊ ನೀವು ನೈಟ್ ಕೂಡ ಈ ಒಂದು ಕೀಬೋರ್ಡ್ಸಲ್ಲಿ ಲೈಟ್ ಸುರಿಯುತ್ತೆ. ಆ್ಯಂಡ್ ಹಾಗೆ ನೋಡಿದ್ರೆ ನೀವು ಈಗ ಟ್ಯಾಬ್ ಆಗಿ ಇದನ್ನ ಯೂಸ್ ಮಾಡ್ಕೋಬೋದು. ಸೊ ನೀವು ವರ್ಕ್ ಪರ್ಫೋಸಲ್ಲಿ ಇರೋದನ್ನ ಟ್ಯಾಗ್ ಆಗಿ ಇದನ್ನ ಯೂಸ್ ಮಾಡ್ಕೋಬೋದು. ಸೊ ಟ್ಯಾಬ್ ಆಗಿ ಯೂಸ್ ಮಾಡ್ಕೋಬೋದು ಇದನ್ನ, ಓಕೆನಾ. ಸೊ ಇವಾಗ ನೋಡಿದ್ರೆ ಈ ಥರ ಇಂಟರ್ಫೇಸ್ ಬರುತ್ತೆ. ಸೊ ನೀವು ಅದೇ ಥರ ಒಪಾಸ್ ನೀವು ಆನ್ ಮಾಡ್ತೀರ ಅಂದರೆ ಈ ಥರ ಒಂದು ಪೊಸಿಷನ್ ಇರುವಾಗ ಕೀಬೋರ್ಡ್ ವರ್ಕ್ ಆಗಲ್ಲ. ಸೊ ಅದು ಆಟೋಮೆಟಿಕ್ ಆಗಿ ಸ್ವಿಚ್ ಆಫ್ ಆಗುತ್ತೆ, ನೀವು ಏನೇ ಪ್ರೆಸ್ ಮಾಡೋ ವರ್ಕ್ ಆಗಲ್ಲ. ಸೊ ರಿಟರ್ನ್ ಹೀಗೆ ತಗೊಂಬಂದ್ರೆ ನಿಮ್ಮ ಒಂದು ಕೀಬೋರ್ಡ್ ವರ್ಕ್ ಆಗುತ್ತೆ, ಓಕೆನಾ. ಇಷ್ಟು ಒಂದು ಮಾಹಿತಿಗಳನ್ನು ಈ ಒಂದು ಲ್ಯಾಪ್ಟಾಪ್ ಹೊಂದಿದೆ. ಆ್ಯಂಡ್ ಅದೇ ಥರ ನಿಮಗೆ ಒಂದು ಸೌಂಡ್ ಕ್ವಾಲಿಟಿ ಬಗ್ಗೆ ನಾನು ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ನಾನು ಇನ್ನೂ ಇನ್ಸ್ಟಾಲ್ ಮಾಡಿಲ್ಲ ಏನು ಕೂಡ. ಸೊ ನಾನು ಗೂಗಲ್ ಕ್ರೋಮ್ ಮುಖಾಂತರ ಹೋಗಿ ನಿಮಗೆ ಒಂದು ಕ್ಲಾರಿಫಿಕೇಶನ್ನ ಯೂಟ್ಯೂಬಿಂದ ಕೊಡ್ತೀನಿ. ಸೊ ಸೌಂಡ್ ಹೇಗಿದೆ ಅಂತ ನೀವೇ ಹೇಳಿ. ಸೊ ಹಲೋ ಗೈಸ್, ಇವಾಗ ನಾನು ಯೂಟ್ಯೂಬಲ್ಲಿ ಓಪನ್ ಮಾಡಿದ್ದೀನಿ. ಸೊ ಸೌಂಡ್ ಕ್ವಾಲಿಟಿನ ನಿಮಗೆ ತೋರಿಸ್ತೀನಿ. ಸೊ ನಿಮಗೆ ಟಚ್ ಹೇಗೆ ವರ್ಕ್ ಆಗುತ್ತೆ ಅಂದರೆ ಈಗೇನು ವರ್ಕ್ ಆಗುತ್ತೆ ನೋಡಿದ್ರ. ಸೊ ಟಚ್ ವರ್ಕ್ ಆಗುತ್ತೆ. ಸೊ ನಿಮಗೆ ಸೌಂಡ್ ಕ್ವಾಲಿಟಿ ಹೇಗಿದೆ ಅಂತ ತೋರಿಸ್ತೀನಿ ಇವಾಗ ನೋಡಿ. Everybody knows that I'm breaking down. Everybody knows I ain't faking now. Everybody knows my heart's faking now. Yeah, she hates me now. I make mistakes, but now I don't ever wanna be alone. I don't really ever feel at home on my own. In the never give up. That was always the plan. It's so cold outside. ಸೊ ಸೌಂಡ್ ಕ್ವಾಲಿಟಿನ ನೀವು ನೋಡಿರ್ತೀರಾ. ಸೊ ಲ್ಯಾಪ್ಟಾಪಲ್ಲಿ ಇದಕ್ಕೆ ಒಂದು ಈ ಒಂದು ಬಿಲ್ಡ್ ಕ್ವಾಲಿಟಿಗೆ, ಈ ಒಂದು ಫಿನಿಷಿಂಗ್ಗೆ, ಈ ಸೌಂಡ್ ಕ್ವಾಲಿಟಿ ಸಾಕು ಅಂತ ಅನಿಸುತ್ತೆ. ಬಟ್ ಸ್ವಲ್ಪ ಕಡಿಮೆ ಆಯಿತು ಕಂಪ್ಯಾರಿಟಿವ್ಲಿ ಬೇರೆ ಲ್ಯಾಪ್ಟಾಪಿಗೆ ಕಂಪೇರ್ ಮಾಡಿದರೆ. ಬಟ್ ಈ ಒಂದು 14-inch ಇಷ್ಟು ಒಂದು ಕೆಲಸಗಳನ್ನ ಇವರು ಮಾಡಿದ್ದಾರೆ ಅಂತ ನೋಡಿದ್ರೆ ತುಂಬಾ ಒಂದು ಇಂಪ್ರೆಸಿವ್ ಆದಂಥ ಒಂದು ವಿಷಯ ಅಂತ ಹೇಳಬೇಕು. ಸೊ ಯೂಸ್ಫುಲ್ಗೆ ನೋಡಿದ್ರೆ ಎಲ್ಲೂ ಕೂಡ ಬಫರ್ ಆಗ್ತಿಲ್ಲ, ಲ್ಯಾಗ್ ಇಲ್ಲ. ಸೊ ತುಂಬಾ ಒಂದು ಸಾಫ್ಟ್ವೇರ್ ಫ್ರೀ ಆಗಿದೆ. ಸೊ ಇನ್ಬಿಲ್ಟ್ 256 GB ಇದ್ರೆ ನಿಮಗೆ ಅರೌಂಡ್ 217 GB ಈ ಒಂದು SSD ನಿಮಗೆ ಸಿಗ್ತಾ ಇದೆ. ಆ್ಯಂಡ್ ಅದೇ ಥರ ನಿಮಗೆ ಆ ಡ್ರೈವ್ ಬೇಕಾದ್ರೆ ಯೂಸ್ ಮಾಡ್ಕೋಬೋದು ಎಕ್ಸ್ಪೆಂಡಬಲ್ ಆಗಿ. ಬಟ್ ಇನ್ಸೈಡ್ ಇದರಲ್ಲಿ ಇಂಟರ್ನಲ್ ಸ್ಟೋರೇಜ್ ಅಲ್ಲಿ ಬರ್ತಾ ಇಲ್ಲ ಅಂತ ತಿಳ್ಕೊಳ್ಳಿ. ಸೊ ಇಷ್ಟೇ ಈ ಒಂದು ಲ್ಯಾಪ್ಟಾಪ್ ಬಗ್ಗೆ ನಾನು ತಿಳಿಸ್ಕೊಳ್ಬೇಕಾಗಿತ್ತು. ಸೊ ಈ ಒಂದು ಮ್ಯಾಟ್ ಈ ಒಂದು ಫಿನಿಶ್ಗೆ ನೀವು ಈ ಒಂದು ಲ್ಯಾಪ್ಟಾಪ್ನ ಇಷ್ಟಪಡ್ತೀರಾ ಅನ್ನೋದನ್ನ ಖಂಡಿತವಾಗ್ಲೂ ಹೇಳ್ತೀನಿ. ಆ್ಯಂಡ್ ಪರ್ಫಾರ್ಮೆನ್ಸ್ ವೈಸ್ ತುಂಬಾ ಅದ್ಭುತವಾಗಿದೆ. ನಾವು 1 week ಯೂಸ್ ಮಾಡಿದಲ್ಲಿ, ಸೊ ನಾನು ಹಾಗೆ ರಿವ್ಯೂ ಮಾಡಿಲ್ಲ, 1 week ಯೂಸ್ ಮಾಡಿದ್ದೆ ಈ ಒಂದು ಲ್ಯಾಪ್ಟಾಪ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಒಂದು ಲ್ಯಾಪ್ಟಾಪ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಒಂದು ಲ್ಯಾಪ್ಟಾಪ್ನ ಬೈ ಮಾಡುವಂಥ ಲಿಂಕನ್ನು ಕೊಡ್ತೀನಿ, ನೀವಾಗಿ ಲ್ಯಾಪ್ಟಾಪ್ನ ಬೈ ಮಾಡ್ಕೋಬೋದು. ಆ್ಯಂಡ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಒಂದು ಲೈಕ್ನ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಈ ಲ್ಯಾಪ್ಟಾಪ್ ಬಗ್ಗೆ ನಾನು ತಿಳಿಸ್ಕೊಟ್ಟಂಥ ಒಂದು ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೋತೀನಿ. ಆ್ಯಂಡ್ ಈ ಲ್ಯಾಪ್ಟಾಪ್ನ ನೀವು ಬೈ ಮಾಡಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ನಾನು ಕೊಟ್ಟಿರ್ತೀನಿ ಈ ಲ್ಯಾಪ್ಟಾಪ್ದು, ನೀವು ಹೋಗಿ ಬೈ ಮಾಡ್ಕೋಬೋದು. ಆ್ಯಂಡ್ ಈ ಒಂದು ಪ್ರೈಸ್ ರೇಂಜ್ಗೆ ವರ್ತ ಅಂತ ಕೇಳಿದರೆ ಖಂಡಿತವಾಗ್ಲೂ ಆ ಒಂದು ಲ್ಯಾಪ್ಟಾಪ್ನ ಪರ್ಫಾರ್ಮೆನ್ಸ್ ಬೇಸ್ ಮೇಲೆ ನಾನು ಹೇಳ್ತೀನಿ, ಖಂಡಿತವಾಗ್ಲೂ ವರ್ತ್ ಆಗಿದೆ. ಆ್ಯಸ್ ಅ 50,000 ಒಳಗಡೆ ನಿಮಗೆ ಟಚ್ ಸ್ಕ್ರೀನ್ ಆಗಲಿ, ಒಂದು SSD ಪರ್ಫಾರ್ಮೆನ್ಸ್ 256 GB ಆಗಲಿ, i3 generation ನಾನು ತೊಗೊಂಡಿರೋದ್ರಿಂದ ನನಗೆ ಏನೋ ಕಂಪೇರ್ ಮಾಡಿದಾಗ ಬೆಸ್ಟ್ ಅಂತ ಅನಿಸ್ತಿದೆ. ಸೊ ಬೇರೆ ಕಡೆ ನೀವು ಡೆಲ್ ಬಿಟ್ಬಿಟ್ಟು ಬೇರೆ ಕಡೆ ಹೋಗ್ತಿರಂದ್ರೆ ಖಂಡಿತವಾಗ್ಲೂ ಏನಾದ್ರು ಒಂದು ಪರ್ಫಾರ್ಮೆನ್ಸ್ ಡೌನ್ನ ನೀವು ಫೇಸ್ ಮಾಡೋ ಪ್ರಾಬ್ಲಮ್ ಇರುತ್ತೆ. ಸೊ ಡೆಲ್ಲಲ್ಲಿ ನೀವು ಯಾವತ್ತು ಕೂಡ ಪರ್ಚೇಸ್ ಮಾಡಿ ಲ್ಯಾಪ್ಟಾಪ್ನ, ಚೆನ್ನಾಗೇ ಇರುತ್ತೆ. ಆ್ಯಂಡ್ ನಾಳೆ ನಿಮಗೆ ಗೋಸ್ಟ್ ವೀಡಿಯೋ ಬರುತ್ತೆ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಎಲ್ಲರೂ ಕೂಡ ಎಂಜಾಯ್ ಮಾಡಿರ್ತೀರ ಅಂತ ಅಂದ್ಕೊಂಡು ಮುಂದಿನ ವೀಡಿಯೋ ಸಿಗೋ ತನಕ ನಾನು ನಿಮ್ಮ ಅಜಿತ್ ಟೇಕ್ ಕೇರ್, ಸ್ಪ್ರೆಡ್ ಲವ್, ಬಾಯ್ ಬಾಯ್.